ಸರಿ ಸರಿ, ಕನ್ವರ್ಸಿದ್ ಸಾಕು, ಎದ್ದೇಳಿ. ಹ್ಯಾಪಿ ದೀಪಾವಳಿ. ನಿಮ್ಗೋದೆ ಸೇಮ್ ಸೇಮ್. ಸೇಮ್ ಸೇಮ್ ಅಲ್ಲ, ಅದು ಸೇಮ್ ಟು ಯು. ಹಾ, ಅದೇ ಅದೇ, ಸೇಮ್ ಟು ಯು. ಬಟ್ಟೆ ನಾನು ಇನ್ನೂ ಹಾಕೊಂಡಿಲ್ಲ, ಹೋಗಿ ಬರ್ತೀನಿ. ತಿರುಗಬಾರ್ದು. ತಿರುಗಬಾರ್ದು. ಅಯ್ಯೋ, ನಾನು ಎಲ್ಲಿ ತಿರುಗಿದ್ದೀನಿ? ಇದ್ಯಾವ ಧಾರಾಳಿ ಅಂದ್ರೆ? ಇದನ್ ಬಿಚ್ಚಬೋದಲ್ಲ. ಇಲ್ಲ, ನಾನು ಈ ದಾರ ಕಟ್ಟಿಸ್ಕೊಳಕ್ಕಿಲ್ಲ. ಹಂಗಲ್ಲದಕ್ಕೆ ಸುಮ್ಕೆ ತಮಾಷೆ ಮಾಡಿದೆ. ಓ, ಹಾಗಾದ್ರೆ ನೀವಾಗ್ಲೇ ಹೇಳಿದ್ದು ತಮಾಷೆನಾ? ಹಂಗಲ್ಲ, ಸುಮ್ಕೆ ಮಾತಲ್ಲೊಂದು ಪಟಾಕಿ ಹೊಡೆದ್ಬಿಟ್ಟೆ. ಓ, ಹಾಗಿದ್ರೆ ನೀವು ಒಬ್ಬೊಬ್ರ ಹತ್ರ ಒಂದೊಂಥರ ಮಾತಾಡ್ತೀರಾ? ನಾನು ನಂಬಲ್ಲ. ಹಂಗಲ್ಲ, ಅದಕ್ಕೆ ಈ ಮನೆಗೆ ಸೊಸೆಯಾಗಿ ಬಂದಾಗ ಒಂಥರ ಕಳೆ ಇತ್ತು. ನೀವು ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಆ ಕಳೆ ಇನ್ನೂ ಜಾಸ್ತಿ ಆಗ್ಬಿಟ್ಟೈತೆ, ಡಬಲ್ ಧಮಾಕ. ಹೌದು ರಾಮೋರೆ, ಈ ಸಲ ಹಬ್ಬ ನನಗೂ ತುಂಬ ಖುಷಿಯಾಗಿದೆ. ಯಾಕೆ ಗೊತ್ತಾ? ಯಾಕೆ? ಯಾಕಂದರೆ ಈ ಸಲ ಹಬ್ಬನ ನಾನು ತವ್ರ ಮನೇನ ಬಿಟ್ಟು ಗಂಡನ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ಬೇಜಾರೇ ಇಲ್ಲ. ಅವರು ಇಲ್ಲಿಗೆ ಬಂದು ನಮ್ಮೆಲ್ಲರ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡ್ತಿದಾರಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಏನ್ ನಿಮ್ ಮಾತಿನ ಅರ್ಥ? ನನ್ ತವ್ರ ಮನೆಯಿಂದ ಹಬ್ಬಕ್ಕೆ ಯಾರು ಇಲ್ಲಿಗೆ ಬಂದಿಲ್ಲ, ಅಥವಾ ನಾನೇ ಹಬ್ಬಕ್ಕೆ ನನ್ ತವ್ರ ಮನೆಗೆ ಹೋಗಿಲ್ಲ ಅಂತಾನಾ? ಅದಕ್ಕೆ ಅವ್ರ ಹಂಗಲ್ಲ ಹೇಳಕ್ ಹೋಗಿದ್ದು. ಇವಾಗ ನಮ್ಮ ಕುಟುಂಬದ ಜೊತೆಗೆ ಅವ್ರ ಮನೆ ಜನ ಸೇರ್ಕೊಂಡು ಹಬ್ಬ ಒಂಥರ ಚೆನ್ನಾಗಾಯ್ತು. ನಿಮ್ ಕುಟುಂಬನೂ ಸೇರ್ಕೊಂಡ್ಬಿಟ್ಟಿದ್ರೆ ಹಬ್ಬದ ಖುಷಿ ಎಲ್ಲೋ ಹೊಂಟೋಗ್ಬಿಡೋದು ಅಂತ ಹೇಳಕ್ ಹೋಯ್ತವ್ರೆ. ಅಲ್ಲ ಬಾವ, ನಾನೇನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳ? ನಮ್ಮ ಮನೇಲಿ ಬರೀ ಇಬ್ರು ಮೂರು ಜನ ಇರೋದಕ್ಕೆ. ನಮ್ಮದು ದೊಡ್ಡ ಕುಟುಂಬ. ಸಾಮಾನ್ಯವಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಇಡೀ ಊರು ಜನನೇ ಕರೆದು ಊರ ಹಬ್ಬದ ಥರ ಮಾಡ್ತಾರೆ. ಅಪ್ಪಯ್ಯ ಫೋನ್ ಮಾಡಿ ಹಬ್ಬಕ್ಕೆ ಕರೆದ್ರು, ಆದರೆ ಮಾವಯ್ಯನೇ. ಸೊಸೆ ಇಲ್ಲೇ ಇರಲಿ, ಸೊಸೆ ಅಲ್ಲಿಗೆ ಬಂದುಬಿಟ್ರೆ ಇಲ್ಲೇನು ಕಳೆನೇ ಇರೋದಿಲ್ಲ ಅಂತ ಮಾವಯ್ಯ ಹೇಳಿದ್ದಕ್ಕೆ ನಾನು ಇಲ್ಲಿರೋದು. ಕುಟುಂಬ. ಓಹೋ, ಅಂಜಿತಾ ಕೂತ್ಕೊಳ್ಳಮ್ಮ. ಏನೋ ಗಂಡ ಅಂತ ಸೇರಿ ದೀಪ ಹಚ್ತಾ ಇದ್ರು. ಅಚ್ಚಿ 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 ರಾಮ. ಜಾನಕಿ, ಮುಂದಿನ ವರ್ಷ ದೀಪಾವಳಿಗೆ ದೀಪ ಹಚ್ಚಕ್ಕೆ ಇನ್ನೆರಡು ಪುಟಾಣಿ ಕೈಗಳು ನಿಮ್ಮ ಕಡೆಯಿಂದ ಬರಬೇಕು. ನಂದಿತಾ, ಹೋದ ವರ್ಷ ನಿನಗೂ ಹೇಳಿದ್ದೆ, ಆದರೆ ಈಡೇರಿಸ್ಲಿಲ್ಲ. ಮುಂದಿನ ವರ್ಷಕ್ಕೆ ನಿಮ್ಮ ಕಡೆಯಿಂದನೂ ಇನ್ನೆರಡು ಕೈಗಳು ಬರಬೇಕು, ಪುಟಾಣಿ ಕೈಗಳು. ಒಟ್ಟು 4 ಪುಟಾಣಿ ಕೈಗಳು. ಬ್ರಹ್ಮಚಾರಿ. ಓ, ಕಣ್ತೀನಿ, ಸುಮ್ಕಿರ್ಲ. ಇಬ್ರು ಜೊತೆಲೆ ಓಡಾಡ್ತೀರಾ, ಹನಿಮೂನ್ ಮಾಡ್ಕೊಂಬರ್ತೀರಾ, ಈಗ ಒಂದು ಬ್ರಹ್ಮಚಾರಿ ಅಂತೀಯ ನೀನು? 4 ಮಕ್ಕಳು ಆದ್ಮೇಲೂ ಬ್ರಹ್ಮಚಾರಿ ಅಂತಲೇ ಹೇಳ್ತಾ ಇರ್ತೀಯ, ಸುಮ್ಕಿರು. ನಿಂದು ಎಲ್ಲ ಗೊತ್ತು ಬಿಡಲ ನನಗೆ, ಎಲ್ಲ ಗೊತ್ತು ನಿನಗೆ, ಆದರೂ ಏನೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತೀಯ ಅಟ್ಟೆ. ಜಾನಕಿ, ಭಾಳ ಹುಷಾರಾಗಿ ನೋಡ್ಕೊಳಮ್ಮ ಇವನ್ನ. ಕಳ್ಳ ಕಳ್ಳ. ಏನಿದು ಈಟ್ ಬಿರುಬಿರಿನೇ ರೆಡಿ ಆಗಿದ್ದೀರಾ? ಏನಾರ ಮರ್ತರಾ? ನನ್ನ ಫೋನ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ ರಾಮ್ ಅವರೇ.
ಟೈಮ್ ಬೇರೆ ಆಗ್ತದೆ ರಾಮವ್ರೆ. ಇರಿ ಇರಿ, ಅವಸರ ಮಾಡ್ಕೋಬೇಡಿ. ಬೇಕಾದ್ರೆ ನಾನೇ ನಿಮ್ಮನ್ನ ಸ್ಕೂಲ್ ಗಂಟ ಬಿಡ್ತೀನಿ. ರಾಮವ್ರೆ, ನನ್ನ ಫೋನ್ಗೆ ಒಂದು ಕಾಲ್ ಮಾಡಿ. ಅಯ್ಯೋ, ನಾನು ಇನ್ನೂ ಫೋನ್ ಹಾಕಿಲ್ಲ, ಆಗಲೇ ರಿಂಗ್ ಆಯ್ತೈತೆ. ಅಯ್ಯೋ, ಫೋನ್ ಎತ್ಕೊಳ್ಳಿ, ಇಲ್ಲಾಂದ್ರೆ ಫೋನ್ ಮಾಡಿದ್ರೆ ಬೈಕತ್ತಾರೆ. ಎತ್ತಿ ಎತ್ತಿ. ಹಲೋ ಅಪ್ಪ. ಏ ಜಾನು, ಮಲಗಿದ್ದೀನಮ್ಮ? ಇಲ್ಲಪ್ಪ, ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದೆ, ಹೇಳಿ. ಏನಿಲ್ಲಮ್ಮ, ನಿನ್ನ ಅಳಿಯಂದ್ರನ್ನ ಔತ್ನ ಕರಿಯಕ್ಕೆ ಅಂತ ಯೋಚನೆ ಮಾಡಿದ್ವಲ್ಲ, ಅದನ್ನ ಇವತ್ತ ಯಾಕೆ ಮಾಡಬಾರ್ದು ಅಂತ. ಆಗತ್ತೇನಮ್ಮ? ಅಯ್ಯೋ, ಇವತ್ ಬೇಡಪ್ಪ, ಇನ್ನೂ ಎಕ್ಸಾಮ್ ಕೆಲಸಗಳು ಬಾಕಿ ಇದೆ. ಓ ಹೌದಾ, ಫ್ರೀ ಮಾಡ್ಕೊಳಕ್ ಆಗಲ್ಲನಮ್ಮ. ನೀವು ಫೋನ್ ಕೊಡಿಲಿ, ಕೊಡಿ, ನಾ ಮಾತಾಡ್ತೀನಿ, ಕೊಡ್ರಿ. ಹಲೋ ಜಾನು. ಅಮ್ಮ. ಜಾನು, ನಿಮ್ಮ ಅಪ್ಪನಿಗೆ ಇವತ್ತು ಕೆಲ್ಸಕ್ಕೆ ಹೋಗೋಕ್ಕೆ ಸೋಮಾರಿತನ, ರಜಾ ಹಾಕಕ್ಕೆ ಏನಾದರೂ ನೆಪ ಬೇಕಲ್ಲ, ಅದಕ್ಕೆ ಇವತ್ತು ನಿನಗೆ ಫೋನ್ ಮಾಡಿ ಈಗಲೇ ಊಟ ಕರೀತಿದ್ದಾರೆ. ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ನಿನ್ನ ಕೆಲಸ ಮುಗಿಸ್ಕೋ. ಸರಿ ಅಮ್ಮ, ನಾಳೆಯಿಂದ ರಜಾ ಇದೆ, ನಾಳೆ ಬರೋದಾ? ಹೌದಾ, ಸರಿ ಹಾಗೆ ಮಾಡು, ನಾಳೆನೇ ಬರುವಂತೆ. ಬಾಯ್, ಹುಷಾರು. ಬಾಯ್. ಕೊಡೆ ಇಲ್ಲಿ, ಕೊಡೆ, ಕೊಡೆ ಇಲ್ಲಿ. ಸುಮ್ಮನೆ ಇರಿ, ಅವಳು ಫೋನ್ ಇಟ್ಟಾಯ್ತು, ಅವಳು ಇವತ್ತು ಬರೋದಿಲ್ವಂತೆ, ನಾಳೆ ಬರ್ತಾಳಂತೆ. ನೀವು ಇವತ್ತು ಆಫೀಸ್ಗೆ ಹೋಗ್ಬೋದು. ಏ ನಿಮಗೆ ಅಡುಗೆ ಏನಾದರೂ ಹೆಲ್ಪ್ ಬೇಕು? ಏನು ಬೇಕಾಗಿಲ್ಲ, ಎದ್ದಲಿ ಮೇಲೆ ನೀವು ಎದ್ದೇಳ್ರಿ, ನಡೀರಿ ಮೊದಲು ಆಫೀಸ್ಗೆ ಹೋಗೋದು. ಬನ್ನಿ ಬನ್ನಿ, ನೀವು ಬಿಟ್ಟರೆ ರೆಡಿ ಆಗಲ್ಲ, ಬನ್ನಿ. ರಾಮೋರೆ, ಹೊಡ್ರಣ್ಣ, ಟೈಮ್ ಆಯಿತು. ಸರಿ, ನಾನು ರೆಡಿಯಾಗಿ ಬರ್ತೀನಿ. ಸರಿ ಆಯಿತು, ನಾನು ಹೊರಗಡೆ ಇರ್ತೀನಿ, ಬನ್ನಿ. ಈ ಸ್ಕೂಲ್ ಐತೆ ಇಲ್ಲ ಅಂತ ನಿನ್ನೆ ಕೇಳೋದಕ್ಕೆ ಏನು ಹೇಳಿಲ್ಲ, ಪಟಾಕಿ ಹೊಡ್ಕೊಂಡು ಬಂದು ಆರಾಮಾಗಿ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದು ಈ ಸ್ಕೂಲ್ಗೆ ಹೋಗ್ಬೇಕಂತಿಲ್ಲ. ಲೇ, ಈಗಲೇ ಟೈಮ್ ಆಯ್ತು, ಬಿರ್ರೆ ನಡೀಲ, ಸೈಕಲ್ ಬೇರೆ ಪಂಚರು. ಬೇಗ ಬೇಗ ಹೋಗುಮ್ಮ, ಬೇಗ. ಬರಿಗೆಲ್ಲ ಹೋಗ್ಬಾರ್ದು ನೋಡಿ, ಅದಕ್ಕೆ. ಅಯ್ಯಯ್ಯೋ, ವಾಹ್, ಲಾಕ್ ಇತ್ತು ಇದ್ರ ಫೋಟೋ ಅಂತ ನೀವು ಅವತ್ತು ನಂಗೆ ಹೇಳಲೇ ಇಲ್ಲ. ನಿಮಗೆ ಗೊತ್ತೈತೆ ಅಂತ ಅನ್ಕೊಂಡಿದ್ದೆ. ಹೌದೌದು, ಎಲ್ಲ ನನಗೆ ಗೊತ್ತಿರುತ್ತೆ ಅಂತ ಅನ್ಕೋತೀರ ಅಲ್ವಾ? ಅಮ್ಮನ ಹುಷಾರಿಲ್ಲ ಅಂತ ನಂಗೆ ಒಂದು ಫೋನ್ ಮಾಡಬೇಕಾಗಿತ್ತು ತಾನೇ, ಯಾರಾದರೂ ತಿಳಿಸಿ ಯಾಕೆ ಕರೆಸಬೇಕಾಗಿತ್ತು? ನಾಳೆ ನಿಮ್ಮ ಅಮ್ಮ ನಾನೇ ನೋಡ್ಕೊಂಡಿದ್ದು ಅಂತ ಹೇಳ್ತಾಳೆ, ಬೇಕಾಯ್ತಲ್ಲ ನಮಗೆ. ಸರಿ, ಏನು ಹೇಳಿದ್ರು ಡಾಕ್ಟ್ರು? ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂದರು ಡಾಕ್ಟ್ರು. ಪ್ರಶಾಂತವಾಗಿರೋಕೆ ಎಲ್ಲಿ ಸಾಧ್ಯ, ಟೆನ್ಷನ್ ಕೊಡೋಕೆ ಅಂತ ಕೆಲವರು ಇರ್ತಾರಲ್ಲ. ಯಾಕೋ ಅವಳಿಗೆ ಕುಂಕುಮ ಮಾತಾಡ್ತೀಯ? ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಸಿನಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡೋವಂಥದ್ದು ನಿನ್ನ ಹತ್ರ ಏನೂ ಇಲ್ಲ. ಅಂದುಕೊಂಡಂಗನ ಏನಾಗಬೇಕಾಗಿತ್ತು ಅದ ಆಗ್ಲಿಕ್ಕತ್ತದ ನೋಡು. ಈಗಿ ವಿದ್ವೆ ಗೊಂಬೆ ಮುತ್ತೈದೆ ಗೊಂಬೆ ಆತು, ಮುಂದೆ ನೀನು ಬಣ್ಣ ಬಣ್ಣದ ಬಟ್ಟೆ ತೊಟ್ಕೊಳ್ಳಕ್ಕು. ನಂಗಂತೂ ನಿನ್ನ ನೋಡಿ ರಾಶಿ ಖುಷಿ ಆಗ್ತಾ ಇದ್ದು. ಅಕ್ಕಿ ಮನಸ್ಸಿನೊಳಗ ಇನ್ನೊಂದ್ಸಲ ಇಂಥ ಯೋಚನೆ ಬಂದಿರಬಾರ್ದು. ಹಂಗ ಅಂಜಿಕೆ ಹುಟ್ಟಿಸ್ವಂಗ ಏನ್ರ ಮಾಡ್ರಿ. ನಾನು ಒಂದು ಮುಖ್ಯವಾದ ಮಾಂತ್ರಿಕ ಹೋಮ ಮಾಡ್ತಾ ಇದ್ದೀನಿ, ಅದಕ್ಕೆ ನಿನ್ನ ಸಹಾಯ ಬೇಕು. ನಾನು ಎಲ್ಗೂ ಬರಲ್ಲ. ಇದೇ ನಿನ್ನ ಕೊನೆ ಮಾತ? ಮೊದಲನೇ ಮಾತು ಇದೆ, ಕೊನೆ ಮಾತು ಇದೆ. ತ್ರಿಚಕ್ರನ ನಿನ್ನ ಮಗನ ನನ್ನ ಮಗನೇ.
ಶ್ರೀಚಕ್ರ ಒಂದಂತೂ ಕನ್ಫರ್ಮ್, ನಮ್ಮ ಸುತ್ತಮುತ್ತ ಓಡಾಡ್ತಾ ನಮ್ಮನ್ನು ಕಾಡ್ತಾ ಇರೋದು ಒಬ್ರಲ್ಲ ಇಬ್ರು ನಾಗಿಣಿರು. ರುದ್ರನ ದೇಹನ ನೀನೇನು ಮಾಡಿದೆ? ಸತ್ತ ಮೇಲೆ ಎಲ್ಲರ ದೇಹನ ಏನು ಮಾಡ್ತಾರೆ? ಮಣ್ಣು ಮಾಡ್ತಾರೆ. ನಾನು ಅದನ್ನೇ ಮಾಡಿದ್ದೀನಿ ಅಷ್ಟೇ. ಸುಳ್ಳು. ಇಲ್ಲಮ್ಮ, ಸಾವು ಬೆನ್ನ ಹಿಂದೆ ನಿಂತಾಗಲೂ ತಾಳ್ಮೆ ತಾಳ್ಮೆ ಅಂತ ಜಪ ಮಾಡ್ತಾ ಕೂತ್ಕೊಂಡ್ರೆ ಇಡೀ ಮನೆ ಸ್ಮಶಾನ ಆಗೋದಿನ ದೂರ ಇಲ್ಲ. ಸಾಕು, ಇನ್ನು ಸುಮ್ಮನೆ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಾಗಮಣಿನೇ ನಾಗಿಣಿ ವಿರುದ್ಧ ಅಸ್ತ್ರವಾಗಿ ಪ್ರಯೋಗ ಮಾಡಿ ಅವಳನ್ನು ನಾಶ ಮಾಡೇ ಮಾಡ್ತೀನಿ. ನೋಡ್ತಾ ನಿನ್ನ ಕೇರ್ಲೆಸ್ನೆಸ್ಸಿಂದಾನೆ ಅಮ್ಮಗೆ ಇವತ್ತು ಜ್ವರ ಬಂದಿರೋದು. ಮನೆಯಿಂದ ಸ್ವಲ್ಪ ಹೊತ್ತು ಆಚೆ ಬರ್ಬೋದಾ? ಯಾಕೆ? ಕಾರುಣ್ಯ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಏನು ಗೊತ್ತಾಯ್ತು? ನೀವು ಕೊಟ್ಟ ಮಾಹಿತಿ ಪ್ರಕಾರ ಕಾರುಣ್ಯ ದುಬೈಲಿ ಇರೋದು ಕನ್ಫರ್ಮ್ ಆಗಿದೆ. ಅವಳ ಜೊತೆ ಯಾರಿದ್ದಾರೆ ಏನು ಅಂತ ಗೊತ್ತಾಯ್ತಾ? ಸತಿ ಕಾರಣನೇ ಬೇರೆ ಇದೆ. ನಿಮ್ಮ ಸುಪುತ್ರನಿಗೆ ಇನ್ಯಾವುದೋ ಒಂದು ಹುಡುಗಿ ಇಷ್ಟ ಆಗಿದ್ದಾಳಂತೆ. ಗ್ಯಾರಿ ಪ್ಲೀಸ್, ನೀನ್ ಮೂಡಪ್ಪಾದ್ರೆ ನನಗೂ ಬೇಜಾರಾಗತ್ತೆ. ಕಮ್ ಆನ್ ಸ್ಮೈಲ್ ಫಾರ್ ಮೀ ಪ್ಲೀಸ್. ಸ್ಮೈಲ್ ಗ್ಯಾರಿ, ಕಮ್ ಸ್ಮೈಲ್. ಯೆಸ್, ದಟ್ಸ್ ಮೈ ಗ್ಯಾರಿ. ನಾನು ಎಲ್ಲ ಸರಿ ಮಾಡ್ತೀನಿ. ಹೇಗೇಳು, ನಾನು ನಿಮ್ಮ ಮನೆಗೆ ಬರ್ತಿದ್ದೀನಲ್ಲ.